ಶುಭೋದಯ. ಆಲೋ ಟಿವಿಗೆ ಸ್ವಾಗತ. 27 ಫೆಬ್ರವರಿ 2019 ಬುಧವಾರ. ಈ ದಿನದ ರಾಶಿಫಲಗಳು: ಮೇಷರಾಶಿ, ನಿಮ್ಮ ಅನೇಕ ಗೆಳೆಯರಿಂದ ಸಕಾರಾತ್ಮಕ ಬೆಂಬಲ ಪಡೆಯಲು ಉತ್ತಮ ಕಾಲ ಇದಾಗಿದೆ. ಒಳ್ಳೆಯ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳಿ. ವಿವಿಧ ಮೂಲಗಳಿಂದ ಹಣಕಾಸು ಹರಿದು ಬರುತ್ತದೆ. ವೃಷಭ ರಾಶಿ, ದೂರದ ಬಂಧು ಒಬ್ಬರು ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರದ ಉಪಾಯಗಳನ್ನ ತಿಳಿಸಿಕೊಡುತ್ತಾರೆ. ಅದರಂತೆ ನೀವು ನಡೆದ ಹಾದಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಚಿಂತಿಸುವ ಅಗತ್ಯ ಇಲ್ಲ. ಮಿಥುನ ರಾಶಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಂಡುಬಂದರೂ ಕೆಲವೊಮ್ಮೆ ವಿಷಯಗಳಲ್ಲಿ ಆಂತರಿಕ ಹಿಂಜರಿಕೆ ಕಂಡುಬರುತ್ತೆ. ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳಲು ನಿಮ್ಮ ಸಂಗಾತಿ ಸಲಹೆ ಸಹಕಾರಗಳು ಪಡೆಯುವುದು ಒಳ್ಳೆಯದು. ಕಟಕ ರಾಶಿ, ಅಧಿಕಾರ ಗೌರವ ಹಾಗೂ ಪ್ರತಿಷ್ಠೆಗಳು ಬರಬೇಕಂದ್ರೆ ಅದಕ್ಕೆ ಪೂರಕವಾಗಿ ದೈಹಿಕ ಮತ್ತು ಮಾನಸಿಕ ಶ್ರಮ ಅಗತ್ಯ. ಹಾಗಾಗಿ ಎಲ್ಲವನ್ನ ಬಿಟ್ಟು ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿದ್ರೆ ಹೆಚ್ಚಿನ ಶುಭ ಫಲ ಕಾಣುತ್ತೀರಿ. ಸಿಂಹ ರಾಶಿ, ಮಕ್ಕಳಿಂದ ಹರ್ಷದ ವಾರ್ತೆ ಕೇಳಲಿದ್ದೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಲಿವೆ. ಮನಸ್ಸು ಹಕ್ಕಿಯಂತೆ ಹಾರಾಡುತ್ತದೆ. ಚತುರ್ಥ ಕೇಂದ್ರದಲ್ಲಿನ ಗುರು ನಿಮಗೆ ಶುಭ ಫಲವನ್ನ ಉಂಟು ಮಾಡುತ್ತಾನೆ. ಕನ್ಯಾ ರಾಶಿ, ಹಣದ ವಿಚಾರವಾಗಿ ಖಂಡಿತವಾಗಿ ನಿರಾಸಕ್ತರಾಗಬೇಡಿ. ನಿರ್ಲಕ್ಷ್ಯದ ಕಾರಣಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಬಹು ನಿರೀಕ್ಷಿಸಿದ್ದ ಹಣ ಬರುವ ಸೂಚನೆ ಇದ್ದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರೆ ಒಳ್ಳೆಯದಾಗುತ್ತೆ. ತುಲಾರಾಶಿ, ಯಶಸ್ಸುಗಳು ಸುಲಭವಾಗಿ ಸಹಜವಾಗಿ ಬರುವುದಕ್ಕೆ ಇಂದಿನ ವರ್ತಮಾನವು ನಿಮಗೆ ಹೆಚ್ಚು ಸಹಕಾರ ನೀಡುವುದು. ಗುರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಅವರ ಸಲಹೆಯಂತೆ ಮುನ್ನಡೆಯುವುದು ಕ್ಷೇಮ. ತಡೆ ಹಿಡಿಯಲ್ಪಟ್ಟ ಹಣಕಾಸು ನಿಮಗೆ ದೊರೆಯುತ್ತದೆ. ವೃಶ್ಚಿಕ ರಾಶಿ, ವಾಹನಗಳನ್ನು ಚಲಾಯಿಸುವಾಗ ಎಚ್ಚರಿಕೆಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಜಾಗ್ರತೆಯಿಂದ ವ್ಯವಹರಿಸಿ. ನಗೆ ಹೋಗಿ ಹೊಗೆ ಆಗುವ ಸಾಧ್ಯತೆಗಳಿವೆ. ಆಂಜನೇಯ ಸ್ತೋತ್ರವನ್ನು ಪಡಿಸಿಕೊಳ್ಳಿ. ವೃತ್ತಿಯಲ್ಲಿ ಆದಷ್ಟು ಪ್ರಾಮಾಣಿಕತೆ ಇರಲಿ. ಧನುಸ್ ರಾಶಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕಾರ್ಯೋನ್ಮುಖರಾಗಲು ಉತ್ತಮ ಅವಕಾಶವನ್ನು ತಪ್ಪಿಸಿಕೊಳ್ಬೇಡಿ. ಆಂಜನೇಯ ಸ್ವಾಮಿ ಮಂತ್ರವನ್ನು ಪಡಿಸಿಕೊಳ್ಳುವುದರಿಂದ ಒಳ್ಳೆಯದಾಗುತ್ತೆ. ಮಂದಾಗ್ನಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಮಕರ ರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಂಡುಬರುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಕುಂಭ ರಾಶಿ, ನೀವು ದಿನದಿಂದ ದಿನಕ್ಕೆ ಅಂತರ್ಮುಖಿಗಳಾಗುತ್ತಿರುವಿರಿ. ನಿಮ್ಮ ದೀರ್ಘಾಲೋಚನೆಯಿಂದ ಪ್ರಸ್ತುತ ಸುಖವನ್ನು ಕಳೆದುಕೊಳ್ಳುತ್ತೀರಿ. ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಮೀನ ರಾಶಿ, ಸ್ವತಂತ್ರ ಉದ್ಯಮಿದಾರರಾಗಿ ಉತ್ತಮ ಪ್ರಗತಿ ಇದೆ. ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಲಾಭ ಹೊಂದುವ ಸಾಧ್ಯತೆಗಳಿವೆ. ಮಾತಾ ದುರ್ಗಾ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ. ಮನೆಯಲ್ಲಿನ ಹೆಣ್ಣುಮಕ್ಕಳು ಕಣ್ಣೀರು ಹಾಕದಂತೆ ನೋಡಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು.